ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡುವ ಆಸನ ತಾಡಾಸನ, ನಿಂತು ಮಾಡುವ ಆಸನ, ಸ್ಟ್ಯಾಂಡಿಂಗ್ ಪೋಸ್, ದ ಬೇಸಿಕ್ ಸ್ಟ್ಯಾಂಡಿಂಗ್ ಪೋಸ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಸನ ಟು ಪರ್ಫಾರ್ಮ್ ಈಚ್ ಅಂಡ್ ಎವ್ರಿ ಆಸನ ಇನ್ ದ ಯೋಗ ಆಸನ. ಯೋಗ ಆಸನ ಅಭ್ಯಾಸ ಮಾಡುವಾಗ ತಾಡಾಸನದಿಂದ ಪ್ರಾರಂಭ ಮಾಡಿದ್ರೆ ತುಂಬಾ ಅಭ್ಯಾಸ ಚೆನ್ನಾಗಿರುತ್ತೆ. ತಾಡಾಸನ ಎರಡು ಪಾದಗಳ ಮೇಲೆ ನಿಂತು ಮಾಡುವ ಆಸನ. ಈ ಆಸನ ಮಾಡೋದ್ರಿಂದ ಫ್ಲಾಟ್ ಫುಟ್ ಅಂತ ಏನು ಹೇಳ್ತಾರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಫೋರ್ ಲೆಗ್ಸ್ ಅಂದ್ರೆ ಓರೆ ಕಾಲುಗಳು, ಒಕ್ಕರೆ ಕಾಲುಗಳು ಅಂತಾರೆ, ಆ ರೀತಿ ಇದ್ದಾಗ ಅದು ಸರಿ ಹೋಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಮಾಡ್ತಾ ಇದ್ರಲ್ಲಿ ವೀಕ್ ಹಿಪ್ಸ್, ಸೊಂಟದಲ್ಲಿ ಶಕ್ತಿ ಇರುವುದಿಲ್ಲ ಅಂತವರಿಗೂ ಸಹ ಇದು ಒಳ್ಳೆ ಆಸನ. ವೀಕ್ ಸ್ಪೈನ್, ಯಾರಿಗೆ ಬೆನ್ನುಮೂಳೆ ಅಥವಾ ಬೆನ್ನಿನಲ್ಲಿ ವೀಕ್ನೆಸ್ ಇರುತ್ತೆ ಅಂತವ್ರಿಗೂ ಸಹ ಇದು ಒಳ್ಳೆ ಆಸನ. ಮತ್ತೆ ಶೋಲ್ಡರ್ ಪೇನ್, ನೆಕ್ ಪೇನ್ ಇವು ಕೂಡ ಇದರಲ್ಲಿ ಸರಿ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಬನ್ನಿ ಈಗ ತಾಡಾಸನ ಮಾಡೋದು ಹೇಗೆ ಅಂತ ನೋಡೋಣ. ಎರಡೂ ಕಾಲ ಮೇಲೆ ನಿಂತ್ಕೊಳ್ಬೇಕು. ಎರಡೂ ಪಾದದ ಮಧ್ಯದಲ್ಲಿ ಒಂದು ಮುಷ್ಟಿಯಷ್ಟು ಅಂತರ ಇರಬೇಕು. ಒಂದು ಮುಷ್ಟಿ ಅಷ್ಟು ಅಂತರ ಇರಬೇಕು. ಒಳಗಡೆ ಸಮಾನವಾಗಿ ಇರಬೇಕು. ಪಾದದ ಕಮಾನು ಅಂದ್ರೆ ಆರ್ಚ್ ಆಫ್ ಅದು ಡೆವಲಪ್ ಆಗೋದಕ್ಕೆ ತುಂಬಾ ಒಳ್ಳೆ ಆಸನ. ಯಾರಿಗೆ ಫ್ಲಾಟ್ ಫುಟ್ ಆಗ್ತಾ ಇರುತ್ತೆ ಅವರು ಆರ್ಚ್ ಅನ್ನ ಡೆವಲಪ್ ಮಾಡೋದಕ್ಕೆ ತಾಡಾಸನದಲ್ಲಿ ಒಳ್ಳೆ ಎಫೆಕ್ಟ್ ಆಗುತ್ತೆ. ಎರಡು ಕೈಗಳನ್ನ ಜೋಡಿಸಿಕೊಂಡು ನಿಧಾನಕ್ಕೆ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಎರಡು ಪಾದ ನೋಡಿ ಹತ್ತು ಬೆರಳನ್ನು ಎತ್ತಿ ನೆಲಕ್ಕೆ ಜಾಸ್ತ ಒತ್ತಬೇಕು. ಹಿಮ್ಮಡಿಯನ್ನು ಒತ್ತಬೇಕು. ಒತ್ತಿ ಮಂಡಿಯನ್ನ ನೇರ ಮಾಡ್ತಾ ಅಂದ್ರೆ ಮಂಡಿಯನ್ನ ನೇರ ಮಾಡ್ತಾ ಸೊಂಟ ಅಂದ್ರೆ ಬಟಕ್ಸ್, ಸೊ ಈ ಸೊಂಟದ ಭಾಗ ಬಟಕ್ಸ್ ಭಾಗ ಅಂದ್ರೆ ಟೈಟ್ ಮಾಡಿ ಫ್ಲಾಟ್ ಮಾಡ್ತಾ ಉಸಿರು ಕಟ್ಟಬಾರ್ದು. ಅದಾಗದೆ ಫ್ಲಾಟ್ ಆಗ್ತಾ ಇರುತ್ತೆ. ಅಲ್ಲಿಂದ ಎದೇನ ವಿಸ್ತಾರ ಮಾಡಿ ಅಂದ್ರೆ ವಿಶಾಲ ಮಾಡುತ್ತೆ, ಎಕ್ಸ್ಪ್ಯಾಂಡ್ ಮಾಡ್ತಾ ಎರಡೂ ಕೈಯನ್ನ ಮೇಲಕ್ಕೆತ್ತಿ ಚೆನ್ನಾಗಿ ಹಿಗ್ಗಿಸ್ತಾ ಇದ್ರೆ ಅಂದ್ರೆ ಸ್ಟ್ರೆಚ್ ಮಾಡ್ತಾ ಇದ್ರೆ ಕಾಲುಗಳಿಂದ ತಲೆ ಅಂದ್ರೆ ನಕಶಿಕಾಂತ ಸೆಳೆತ ಬರ್ತಾ ಇರುತ್ತೆ, ಸ್ಟ್ರೆಚ್ ಬರ್ತಾ ಇರುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಇರುತ್ತೆ, ಮತ್ತೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಎಲ್ಲ ಸ್ಟ್ಯಾಂಡಿಂಗ್ ಆಸನಗಳಿಗೆ ತಾಡಾಸನ ಇಸ್ ದ ಬೇಸಿಕ್ ಆಸನ. ತಾಡಾಸನ ಮಾಡ್ತಾ ಇದ್ರೆ, ತಾಡಾಸನದ ಅಭ್ಯಾಸ ಚೆನ್ನಾಗಿದ್ರೆ ಎಲ್ಲಾ ನಿಂತು ಮಾಡುವ ಆಸನ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದರಿಂದ ಎರಡು ನಿಮಿಷ ಇರೋದಕ್ಕೆ ಅಭ್ಯಾಸ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತಾ ಇರುತ್ತೆ. ನಾರ್ಮಲ್ ಬ್ರೀದಿಂಗ್ ವಾಪಸ್ ಬರಬೇಕು. ನಿಧಾನ ಕೈಯನ್ನು ಇಡಿಸ್ತಾ ಕೈಯನ್ನ ಕೆಳಗಡೆ ಮಾಡಿ ಬಾಡಿಯನ್ನ ರಿಲ್ಯಾಕ್ಸ್ ಮಾಡಬೇಕು. ರಿಲ್ಯಾಕ್ಸ್ ಭಾಗ ಎರಡು, ಎರಡೂ ಕಾಲನ್ನು ಸೇರಿಸಿ ಪಾದದ ಹತ್ತು ಬೆರಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಹೀಲನ್ನ ಸ್ಟ್ರೆಚ್ ಮಾಡಿ ನಿಮಗೆ ಆಂಕಲ್ ಜಾಯಿನ್ ಆಗಿರಬೇಕು, ನೀ ಸ್ಟ್ರೆಚ್ ಆಗ್ತಾ ಇರಬೇಕು. ಒಂದಕ್ಕೆ ಮೇಲೆ ಒಂದು ಬಂದ್ರೆ ಕಾಲನ್ನ ಸ್ವಲ್ಪ ಅಗಲ ಇಟ್ಕೊಡಿ. ಸೊ ಇಲ್ಲಿ ನೀ ಟಚ್ ಆಗ್ಬೇಕು ಅಷ್ಟೇ, ಅದ್ರ ಮೇಲೆ ಒಂದು ಬರಬಾರ್ದು, ಅದೊಂದು ಗಮನಿಸ್ಕೊಡಿ. ಸೊ ಈಗ ಹೀಗಿರುತ್ತೆ. ಫಿಂಗರ್ ಟಿಪ್ಸ್ ಲಾಕ್ ಮಾಡಿರ್ಬೇಕು, ಎಕ್ಸ್ಟೆಂಡ್ ಮಾಡಬೇಕು ಮುಂದಕ್ಕೆ. ಈಗ ನಿಧಾನ ಉಸಿರು ತಗೊಳ್ತಾ ಕೈಯನ್ನ ಮೇಲೆ ಕೆತ್ತಾ ಹೀಲನ್ನ ಎತ್ತಾ ಬರ್ಬೇಕು ನಿಧಾನಕ್ಕೆ. ನೀವು ಒಂದ್ ಇಂಚ್ ಎತ್ತಿದ್ರು ಸರಿ, ಎರಡು ಇಂಚ್ ಎತ್ತಿದ್ರು ಸರಿ, ಮೂರ್ ಇಂಚ್ ಎತ್ತಿದ್ರು ಸರಿ, ನಾಲ್ಕು ಇಂಚ್ ಎತ್ತಿದ್ರು ಸರಿ, ಐದ್ ಇಂಚ್ ಎತ್ತಿದ್ರು ಸರಿ, ಎಲ್ಲಿವರೆಗೂ ನಮಗೆ ಆಗುತ್ತೋ ಅಲ್ಲಿವರೆಗೂ ಎತ್ತಿ ಹೀಗೆ ನೇರ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೇಲಕ್ಕೆ ಕೈಯನ್ನು ಎಷ್ಟು ಎಳಿತಾ ಇರ್ತೀರೋ ಅಷ್ಟು ಕೆಳಗಡೆ ನಿಂತ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಯು ಕ್ಯಾನ್ ಸ್ಟ್ಯಾಂಡ್ ಮೋರ್ ಇನ್ ಯು ಪುಲ್ ಮೋರ. ಸೊ ಎಲ್ಲಾ ತಾಡಾಸನದ ಎಫೆಕ್ಟ್ ಆಕ್ಷನ್ಸ್ ಬರ್ತಾ ಇದ್ರೆ ನಾವು ಇಲ್ಲಿ ನಿಂತ್ಕೊಂಡು ಆ ಒಂದು ಸ್ಟ್ರೆಚ್ ಅನ್ನ ಫೀಲ್ ಮಾಡಬಹುದು. ಕಾಫ್ ಮಸಲ್ಸ್ ಅಲ್ಲಿ ಮತ್ತೆ ಥೈ ಹ್ಯಾಮ್ಸ್ಟ್ರಿಂಗ್ಸ್ ಅಲ್ಲಿ ಕ್ವಾಡ್ರಿಸೆಪ್ಸ್ ಅಲ್ಲಿ 1-2 minutes ಇರೋದಕ್ಕೆ ಟ್ರೈ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲಿ 30 seconds ಇದ್ರೆ ಸಾಕು. ನಾರ್ಮಲ್ ಬ್ರೀದಿಂಗ್ ಆಫ್ಟರ್ 30 seconds ಆರ್ 1 minute. ಸ್ಲೋಲಿ ಗೆಟ್ ಯುವರ್ ಹೀಲ್ಸ್ ಡೌನ್ ಅಂಡ್ ಸ್ಲೋಲಿ ಗೆಟ್ ಯುವರ್ ಹ್ಯಾಂಡ್ಸ್ ಅಂಡ್ ರಿಲೀಸ್. ಈ ರೀತಿ
ತಡಾಸನ ಪ್ರತಿನಿತ್ಯ 10 times ಅಭ್ಯಾಸ ಮಾಡ್ತಾ ಬೇರೆ ಆಸನಗಳನ್ನ ಅಭ್ಯಾಸ ಮಾಡಿದ್ರೆ ಆಸನದ ಅಭ್ಯಾಸ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾವು ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ಅಡಿಷನ್ ಮಾಡಬೇಕಾಗತ್ತೆ, ಅನುಲೋಮ ವಿಲೋಮ. ಅನುಲೋಮ ವಿಲೋಮ ಹೇಗೆ ಮಾಡೋದು ಅಂತ ನಾವು ಮಾಡೋಕೆ ಮುಂಚೆ ಕ್ಲೆನ್ಸಿಂಗ್ ಮಾಡಬೇಕು. ಕ್ಲೆನ್ಸಿಂಗ್ ಮಾಡೋದಕ್ಕೆ ಖರ್ಚಿ ಅಥವಾ ಒಂದು ಸಣ್ಣ ಟವಲ್ ನಿಮ್ಮ ಕೈಯಲ್ಲಿರಬೇಕು. ಈಗ ಎಡಮೂಗಿನಿಂದ ಕ್ಲೆನ್ಸಿಂಗ್ ಮಾಡೋದಿರುತ್ತೆ. ಉಸಿರು ತಗೊಳ್ಳಬಾರದು, ಏನು ಉಸಿರಿದೆ ಒಳಗಡೆ ಹಾಗೆ ಎಕ್ಸೇಲ್ ಮಾಡಬೇಕು 10 times. ಮೂಗನ್ನು ಕ್ಲೋಸ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು. ಯಾವುದೇ ಕೊಳಕು ಬಂದಲ್ಲಿ ಕ್ಲೀನ್ ಮಾಡ್ಕೋಬೇಕು. ಈಗ ರೈಟ್ ಸೈಡ್ ಕ್ಲೀನಿಂಗ್ ಮಾಡಬೇಕು. ಉಸಿರು ತಗೊಳ್ಳಬಾರದು, ಇರುವಂತ ಉಸಿರನ್ನೇ ಎಕ್ಸೇಲ್ ಮಾಡಬೇಕು. ಲೆಫ್ಟ್ ಕ್ಲೋಸ್ ಮಾಡಬೇಕು, ರೈಟ್ ಅಲ್ಲಿ ಎಕ್ಸೇಲ್ ಮಾಡಬೇಕು. ಕ್ಲೀನಿಂಗ್ ಆದ್ಮೇಲೆ ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್ ಮಾಡಬೇಕು, ಆಮೇಲೆ ರೈಟ್ ನಾಸ್ಟ್ರಲ್ ಬ್ರೀದಿಂಗ್ ಮಾಡಬೇಕು. ಈಗ ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್, ಯಾರಿಗೆ ನಾಸಿಕ ಮೂತ್ರ ಬರುತ್ತೆ ನಾಸಿಕ ಮೂತ್ರ ಮಾಡಬಹುದು, ಯಾರಿಗೆ ಬರೋದಿಲ್ಲ ಅವರು ಹೆಬ್ಬೆಟ್ಟನ್ನ ಉಪಯೋಗಿಸಬಹುದು. ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್ ಮಾಡಬೇಕಾದ್ರೆ ಹೆಬ್ಬೆಟ್ಟನ್ನ ರೈಟ್ ಇಂದ ಕ್ಲೋಸ್ ಮಾಡಬೇಕು. ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್, ಇನ್ಹೇಲ್ ವಿತ್ ಲೆಫ್ಟ್ 4 counts. Exhale with 5 counts. ಈ ರೀತಿ 10 times 10 ಬಾರಿ ಮಾಡಬೇಕು. ಈಗ ರೈಟ್ ನಾಸ್ಟ್ರಲ್ ಬ್ರೀದಿಂಗ್, ಸೊ ಲೆಫ್ಟ್ ನಾಸ್ಟ್ರಲ್ ಕ್ಲೋಸ್ ಮಾಡಬೇಕು. ರೈಟ್ ಇಂದ ಇನ್ಹೇಲ್ ಅಂಡ್ ಎಕ್ಸೇಲ್, ಇನ್ಹೇಲ್ ವಿತ್ 4 counts, ಎಕ್ಸೇಲ್ ವಿತ್ 5 counts. ಇನ್ಹೇಲ್ ಎಕ್ಸೇಲ್ ಈ ರೀತಿ ಎರಡೂ ಕಡೆ ಮಾಡೋದ್ರಿಂದ ನಾಡಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇದಾದ್ಮೇಲೆ ಅನುಲೋಮ ವಿಲೋಮ, ಲೆಫ್ಟ್ ನಾಸ್ಟ್ರಲ್ ಇನ್ಹೇಲ್ ಆಗ್ಬೇಕು, ರೈಟ್ ನಾಸ್ಟ್ರಲ್ ಎಕ್ಸೇಲ್ ಆಗ್ಬೇಕು. ಮತ್ತೆ ರೈಟ್ ನಾಸ್ಟ್ರಲ್ ಇನ್ಹೇಲ್ ಆಗ್ಬೇಕು, ಲೆಫ್ಟ್ ನಾಸ್ಟ್ರಲ್ ಎಕ್ಸೇಲ್ ಆಗ್ಬೇಕು. ಅದಕ್ಕೆ ಪ್ರಿಪರೇಷನ್ಸ್ ಈಗ ಮಾಡೋಣ. ಸೊ ಲೆಫ್ಟ್ ಇನ್ಹೇಲ್ ಮಾಡಿ, ರೈಟ್ ಎಕ್ಸೇಲ್ ಮಾಡಿ. ರೈಟ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಇನ್ಹೇಲ್ ಮತ್ತೆ 4 counts, ಈಗ ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ಎಕ್ಸ್ಟೆಂಡ್. ಸೊ ಲೆಫ್ಟ್ ಹಾಗೆ ಇರುತ್ತೆ, ಮತ್ತೆ ರೈಟ್ ಅಲ್ಲಿ 4 counts ಇನ್ಹೇಲ್ ಮಾಡಬೇಕು, ರೈಟ್ ಕ್ಲೋಸ್ ಆಗತ್ತೆ, ಎಕ್ಸೇಲ್ 5 counts. ಈ ರೀತಿ ಮಾಡಿದ್ರೆ ಒಂದು ಅನುಲೋಮ ವಿಲೋಮ ರೌಂಡ್ ಆಗುತ್ತೆ. ಸೊ
left inhale, right exhale, right inhale, left exhale. This one circle. ಈ ರೀತಿ 10 ಬಾರಿ ಮಾಡ್ಬೇಕು. ಒಮ್ಮೆ ಹಾಗೆ ಮಾಡಿ ತೋರಿಸ್ತೀನಿ, ಗಮನ ಇಟ್ಟು ನೋಡೋಣ. ಮುದ್ರೆ ನಾವು ಚೇಂಜ್ ಮಾಡ್ಕೊಂಡಾಗ ನಮಗೆ ಅವೇರ್ನೆಸ್ ಬರ್ತಾ ಇರುತ್ತೆ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ. ಫಸ್ಟ್ ರೈಟ್ ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಲೆಫ್ಟ್ ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ, ಆಮೇಲೆ ರೈಟ್ ಕ್ಲೋಸ್ ಆಗುತ್ತೆ. ಸೊ ರೈಟ್ ಲೆಫ್ಟ್ ಲೆಫ್ಟ್ ರೈಟ್. ಸೊ ಇದನ್ನು ನಾವು ಫಾಲೋ ಮಾಡಿ ರೀತಿ 10-20 ರೌಂಡ್ಸ್ ನಾವು ಪ್ರತಿನಿತ್ಯ ಮಾಡಬಹುದು. ಈ ಆಸನಕ್ಕೆ ಯಾವುದೇ ದೋಷವಿಲ್ಲ. ಯಾರಿಗೆ ರನ್ನಿಂಗ್ ನೋಸ್ ಮತ್ತೆ ಹೊಟ್ಟೆಗೋ ಇದೆ ಅಂತವ್ರು ಮಾತ್ರ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು. ಕುತ್ತಿಗೆ ನೋವಿರೋರು ಗೋಡೆಗೆ ತಾಗಿಸಿಕೊಂಡು ಬೆನ್ನನ್ನು ಮಾಡಬೇಕಾಗತ್ತೆ. ಎಲ್ಲರೂ ಗಮನಿಸಿಕೊಂಡು ಮಾಡಬೇಕು. ಕ್ಲೆನ್ಸಿಂಗ್ ಬ್ರೀತಿಂಗ್ ಎಕ್ಸಸೈಸ್ ಅನುಲೋಮ ವಿಲೋಮ ಇಷ್ಟು ಮಾಡಿದ ಮೇಲೆ 2.22 minutes ನಾವು ಇಟ್ಕೊಂಡ್ರೆ ನಮಗೆ ಮೈಂಡ್ಫುಲ್ನೆಸ್ ಆಗ್ತಾ ಇರುತ್ತೆ. ಎಲ್ಲ ಹೊರಗಿನ ಸಮಸ್ಯೆ ಔಟ್ವರ್ಡ್ ಪ್ರಾಬ್ಲಮ್ಸ್ ಅಥವಾ ಏನೇನಿರುತ್ತೆ ಅದೆಲ್ಲ ಮರೆತು ನಾವು ನಮ್ಮ ಬಗ್ಗೆ ಗಮನವನ್ನ ಕೊಡುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಬೇಕು. ಸೇಮ್ ಕೌಂಟ್ಸ್ ಫೋರ್ ಇನ್ಹೇಲ್ 5 exhale. ಸೊ ಆ ರೀತಿ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಮಾಡಬೇಕು. 2.22 minutes. ಕೈ ಮುದ್ರೆ ಯಾವುದೇ ತೊಂದರೆ ಇಲ್ಲ. ತೆಗಿಬೇಕಾಗಿರ್ಬೋದು, ಕುತ್ಕೊಳ್ಬೇಕಾದ್ರೆ ವಜ್ರಾಸನ ಕುತ್ಕೊಳ್ಬಹುದು, ಪದ್ಮಾಸನ ಕುತ್ಕೊಳ್ಬಹುದು, ಸುಖಾಸನ ಕುತ್ಕೊಳ್ಬಹುದು, ಅಥವಾ ಹೀಗೆ ಬಲಗಾಲನ್ನ ಮುಂದಕ್ಕಿಟ್ಟುಕೊಂಡು ಎಡಗಾಲನ್ನ ಅದರ ಮೇಲೆ ಇಟ್ಟುಕೊಂಡು ಆ ಕುತ್ಕೊಂಡು ಮಾಡಬಹುದು. ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಮೈಂಡ್ಫುಲ್ನೆಸ್ 2.22 minutes.